ಇದು ಅನ್ನ, ಇದು ಮೊಗೆಗೆ ಸಾರು ಮಾಡ್ತಾ ಇದ್ದೆ. ಮೊಸರಲ್ಲೆಲ್ಲ ಅರ್ಧ ಇತ್ತು. ಇನ್ನು ಮೊಗೆಕಾಯಿ ಬೆಂದಮೇಲೆ ಮಸಾಲೆ ಹಾಕಿ ಕುದಿಸಬೇಕು. ಟೈಮೀಗ 6:15. Thank you.
ಸೊ ಫ್ರೆಂಡ್ಸ್ ಎಲ್ಲನೂ ರೆಡಿ. ಶೀರ ಮಾಡಿ ಇಲ್ಲಿ ಮುಚ್ಚಿಟ್ಟಿದ್ದೀನಿ. ಆಮೇಲೆ ಇದು ಬಂದ ತಕ್ಷಣ ಲಿಂಬು ಶರ್ಬತ್ ಮಾಡಿಕೊಡ್ಬೇಕು. ಸಕ್ಕರೆ ಮತ್ತು ಉಪ್ಪನ್ನೆಲ್ಲ ಹಾಕಿ ಕಡಿಟ್ಟಿದ್ದೀನಿ. ಆಮೇಲೆ ಅವ್ರು ಬಂದ ತಕ್ಷಣ ಲಿಂಬು ಹಿಂಡಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಆಯಿತು. ಯಾಕೆಂದರೆ ಈಗ ಮೊದಲೇ ಮಾಡಿಟ್ಬಿಟ್ರೆ ಏನ್ಸಿದಳಿ ಕೈ ಆಗಿಬಿಡ್ತದೆ ಲಿಂಬು ಶರ್ಬತ್ತು. ಹಾಗಾಗಿ ಸಕ್ಕರೆ ಎಲ್ಲನೂ ಹಾಕಿ ಲಿಂಬು ಎಲ್ಲನೂ ಕಟ್ ಮಾಡಿ ಲೈಮ್ ಸ್ಕ್ವೀಝರ್ ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ. ಅವರೀಗ ಬಂದ ತಕ್ಷಣ ಪಟಪಟ ಗ್ಲಾಸಿಗೆ ಹಾಕೋದು, ಸರ್ವ್ ಮಾಡೋದು ಇಷ್ಟೇ ಬಾಕಿ. ಹೇಗೆ ನನ್ನ ತಯಾರಿ ಗೆಸ್ಟ್ಗಳಿಗೆ? ಇನ್ನು ಈಗ ನಾನು ರೆಡಿಯಾಗಲಿಕ್ಕೆ ಹೋಗೋದು. ಟೈಮೀಗ 8 ಗಂಟೆ ಮೇಲಾಯಿತು. 9 ಗಂಟೆಗೆ ನಾನು ಹೊರಡಬೇಕು. 9 ಗಂಟೆಗೆ ಅವರು ಕರೆಕ್ಟಾಗಿ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಎಲ್ಲನೂ ರೆಡಿಯಾಗಿದೆ. ಇನ್ನು ಬೇಗ ಬೇಗ ನಾನು ರೆಡಿ ಆಗ್ತೀನಿ ಅವರು ಬರುವಷ್ಟೊತ್ತಿಗೆ.